ಹಾಸ್ಟೆಲ್ ಲೈಫ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಎಲ್ಲರೂ ಮಾಡಿದ್ರ? ನಮ್ಗೆ ಶೂಟಿಂಗ್ ಅಷ್ಟು ಲೈಫ್ ಆಗ್ಬಿಡಿತ್ತು ನಮಗೆ. ಅದೇ ಅಷ್ಟು ಶೂಟ್ ಮಾಡಿದ ನೈಟ್ ಅಲ್ಲೇ ಮಲ್ಕೊಳ್ಳೋದು. ಕಾಲೇಜ್ ಲೈಫ್ ಇಲ್ಲದಿದ್ರು ಈ ಲೈಫ್ ಅಲ್ಲಿ ಸಿಕ್ಕಿದೆ ನಿಮ್ಗೆ ಏನ್ರಿ ಸಿನಿಮಾ ಇದ್ರಲ್ಲಿ. ಸೊ ಹಾಸ್ಟೆಲ್ ಲೈಫ್ ಅಲ್ಲಿ ಏನೇನ್ ಮಾಡಿದ್ರಿ ಅಲ್ಲ ಅದೆಲ್ಲ ಕೂಡ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿ. ನೀವು ನಿಮ್ಗಳ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಹಾಸ್ಟೆಲ್ ಇದಕ್ಕೆ ಹೆಂಗೆ ರಿಲೇಟೆಡ್ ಮಾಡ್ಕೊಂಡಿದ್ರಿ ಅಂತ? ನಾನು ಹಾಸ್ಟೆಲ್ ಇರ್ಲಿಲ್ಲ, ನೀವು ನೆನಪಲ್ಲ ಅಂದ್ರೆ ನಮ್ ಶೂಟಿಂಗ್ ಅದೇ ಬಿಗ್ಗೆಸ್ಟ್. ಆತರ ಯಾರು ಅಷ್ಟು ಮಜಾ ಅವ್ರು ಹಾಸ್ಟೆಲ್ ಅಲ್ಲಿ ಮಾಡೇ ಇರಲ್ಲ, ಅದಕ್ಕೂ ನೆಕ್ಸ್ಟ್ ಲೆವೆಲ್ ನಾವು ಮಾಡ್ಬಿಡಿದೀವಿ. ಆ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇದೆ. ಸರ್ ನಿಮ್ಗೆ? ಸೊ ಏನು ನಮ್ಮದು ಅದೇ ನಮ್ಮ ವತ್ಸ ಯಾವಾಗಲೂ ಹೇಳ್ತಾ ಇರ್ತಾನೆ, ಹಾಸ್ಟೆಲಲ್ಲೇ ನಮಗೆ ಎಲ್ಲ ಫ್ರೆಂಡ್ಶಿಪ್ ಆಗಿದ್ದು ಅಂತ. ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಅವ್ನ ಟವಲ್ ಇವನು ಅವ್ನ ಬೆಸ್ಟ್ ಇವನು. ಸೊ ಗ್ರೌಂಡ್ ಫ್ಲೋರಿಂದ ಟಾಪ್ ಫ್ಲೋರ್ ತನಕ ಒಬ್ಬನ ಟವಲ್ ಹೋಗಿರ್ತಿತ್ತು. ಸೊ ಆಲ್ಮೋಸ್ಟ್ 100 ದಿನ ನಾವು ಹಾಸ್ಟೆಲಲ್ಲೇ ಶೂಟ್ ಮಾಡಿದ್ದು. ಸೊ ಅದೇ ಹಾಸ್ಟೆಲ್ ಉಳ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಎಲ್ಲ ಮಾಡ್ತಿರೋದ್ರಿಂದ ಔಟ್ ಆ್ಯಂಡ್ ಔಟ್ ಒಂದು ಹಾಸ್ಟೆಲ್ ಲೈಫ್ನೇ ನಾವು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ವಿ. ಸೊ ಎಲ್ಲ ಥರನೂ ಮಜಾ ಆಗ್ತಿತ್ತು, ಎಲ್ಲ ಥರ ಎಡವಟ್ಗಳಾಗ್ತಿತ್ತು. ಅಂದರೆ ಕಾಲೇಜ್ ಲೈಫಲ್ಲಿರೋ ಅಥವಾ ಹಾಸ್ಟೆಲಲ್ಲಿ ಇದ್ದಂಥವ್ರು ಯಾರ್ಯಾರು ಗರ್ಲ್ಸ್ ಹಾಸ್ಟೆಲ್ಗೆ ಹೋಗಿದ್ದೀರಿ ಹೆಂಗಿದೆ ಏನು ಗೊತ್ತಾ? ಮೊನ್ನೆ ನಮ್ಮ ಸಿನಿಮಾಲಿ ಶೂಟ್ ಮಾಡ್ಬೇಕಾದ್ರೆ ಗರ್ಲ್ಸ್ ಹಾಸ್ಟೆಲ್ ಹೋಗ್ಬೇಕಾಗಿತ್ತು, ಅಲ್ಲಿ ಹೋಗಿದ್ವಿ, ನೀಟಾಗಿದೆ ಪರವಾಗಿಲ್ಲ. ಅಲ್ಲ ನೀವು ಮೊದಲೇನು ಹೋಗಿರ್ಲಿಲ್ವಾ ಯಾವತ್ತೂ ಗರ್ಲ್ಸ್ ಹಾಸ್ಟೆಲ್ ಹೆಂಗಿದೆ ಏನು ಅಂತ ನೋಡೇ ಇಲ್ವಾ? ಇದು ಸುಳ್ಳು, ಇದು ಸುಳ್ಳು ಆಯ್ತಾ? ಒಂದ್ಸಲ ಇಣ್ಕಿರ್ತಾರಲ್ಲ ಗರ್ಲ್ಸ್ ಹಾಸ್ಟೆಲ್ ಹೆಂಗಿದೆ ಯಾರು? 100% ಇಣ್ಕಿರ್ತೀವಿ. ಒಳಗ್ ಬಿಟ್ಟಿದ್ರೆ ನಮ್ಗೆ ಹೋಗಕ್ಕೆ ಏನಂತೆ ಬಿಡಲ್ಲ. ವಾರ್ಡನ್ ಹೋಗಿದ್ದಾರೆ. ಅಯ್ಯೋ, ನಾನು ಹೋಗಿಲ್ಲ. ಬೈನಾಕ್ಯುಲರ್ ಇದೆ ನೋಡಕ್ಕೆ. ಇಲ್ಲ 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 ಸರ್, ಸುಳ್ಳು ಹೇಳ್ಬೇಡಿ ಸರ್. ಯಾಕೆ ಸಿನಿಮಾದಲ್ಲಿ ಹಿಂಗೆಲ್ಲ ತೋರಿಸಿ ಈಗ ನಾನು ಇಲ್ಲ ಅಂತ ಹೇಳಿದ್ರೆ ಜನ ನಂಬ್ತಾರ? ನಮ್ಗೋ ಅವ್ರಿಗೂ ಸ್ವಲ್ಪ ದೂರ ಹಿಂಗೆ. ಯಾರಿಗೆ ಅಲ್ಲ ಹೇಳಿತ್ತು ಆ ಟೈಮಲ್ಲಿ? ಅಲ್ಲ ಈ ಟೈಮಲ್ಲಿ ಏನಿಲ್ಲ ಹೇಳಿತ್ತು ಸರ್. ಈಗ ವಾರ್ಡನ್ ಆಗಿ ಏನೇನ್ ಮಾಡ್ಬೇಕು ಆ ಕೆಲಸಗಳನ್ನ ಇಲ್ಲಿ ಮಾಡಿದೀರಾ? ಅದ್ಭುತವಾಗಿ ಮೂಡ್ ಬಂದಿದೆ. ನೀವೇನು ಇವಾಗ ಇದನ್ ಕೇಳಿ, ನೀವು ಹಾಕಿರೋ ಕಲರ್ ಶರ್ಟ್ ಕಲರ್ ಯಾವ್ದು ಅಂತ? ಅದ್ಭುತವಾಗಿ ಮೂಡ್ ಬಂದಿದೆ. ಹೇಳ್ಬೇಕು ಅಂದ್ರೆ ತುಂಬಾನೇ ನಾವು ಎಲ್ಲ ಕೇಳಿ ಪ್ರಶ್ನ ಕೇಳಿ ಫಸ್ಟ್. ಏನ್ ಕೇಳಿದೆ? ನಾನೇನ್ ಕೇಳಿದೆ? ಅದೇನೋ ಕೇಳಿದ್ರಲ್ಲ, ಡೈಲಾಗ್ ರೆಡಿ ಇದೆ ಅವನ ಹತ್ರ. ಏನ್ ಬೇಕಾದ್ರೆ ಕೇಳಿ. ಮಲ್ಲೇಶ್ವರಂ ಹೆಂಗ್ ನೀವ್ ಅಷ್ಟು ಟ್ರೈನ್ ಮಾಡಿ ಹಂಗ್ ಮಾಡಿ ಇಟ್ಟಿದ್ದೀರಾ ಅವ್ರಿಗೆ ಟ್ರೈನ್ ಕೊಟ್ಟು? ಮಲ್ಲೇಶ್ವರಂ ಹೆಂಗ್ ಹೋಗೋದು ನಮ್ ಸಿನಿಮಾ ಅದ್ಭುತವಾಗಿ ಎಲ್ಲರೂ ನೋಡಿ ಕರ್ನಾಟಕ ಜನತೆ. ನೀವು ಪ್ರಮೋಷನ್ ಹೆಂಗ್ ಮಾಡ್ಬೇಕು ಅಂತ ತೋರಿಸಿದ್ರಲ್ಲ ಅದನ್ನೇ ಆ ರೀತಿ ಮಾಡ್ತಿದ್ದಾರೆ ಅವರು. ಹಾಸ್ಟೆಲ್ ಲೈಫ್ ಎಲ್ಲ ಎಂಜಾಯ್ ಮಾಡ್ಬಂದಿದ್ವಿ ಮೇಡಮ್. ಎಲ್ಲ ವಾರ್ಡನ್ಗೆ ಈಗೇನು ನಾವು ಪಾತ್ರ ಮಾಡಿದೀವಲ್ಲ ಅಲ್ಲೂ ಕೂಡ ನಾನು ವಾರ್ಡನ್ಗೆ ಆ ಥರ ಒಂದೊಂದು ಎರಡು ಸಣ್ಣ ಪುಟ್ಟ ಕಿರುಕುಳ ಕೊಟ್ಟಿದ್ದೀರಿ. ನಿಮ್ಮ ಹಾಸ್ಟೆಲ್ ಲೈಫಲ್ಲಿ ತುಂಬ ನೆನಪಲ್ಲಿ ಉಳಿಯುವಂಥದ್ದು ಯಾವುದು? ಯಾವುದು ಅಂದರೆ ಹೇಳಿ ಸರ್. ಓಕೆ, ಸೊ ಹಾಸ್ಟೆಲಲ್ಲಿ ಅಂದರೆ ಲೈಕ್ ಒಂದ್ಸರಿ ಪ್ರಿನ್ಸಿಪಲ್ ಕಾಲ್ ಮಾಡಿ ವಾರ್ಡನ್ಗೆ ಇಲ್ಲ ಈ ಥರ ಹಾಸ್ಟೆಲೇಟ್ಸ್ ಇಬ್ಬರು ಬಂದಿಲ್ಲ, ಮೋಸ್ಟ್ಲಿ ಹಾಸ್ಟೆಲಲ್ಲೇ ಇರಬೇಕು. ನಾವು ಬೀಗ ಹೆಂಗೆ ಹಾಕಿರ್ತಿದ್ವಿ ಅಂದರೆ ಚಿಲ್ಕ ಹಿಂಗೆ ಹಾಕಿಬಿಟ್ಟು ಸುಮ್ಮನೆ ಬೀಗ ಹಿಂಗೆ ಹಾಕಿರೋ ಥರ ಸುಮ್ಮನೆ ಹೆಂಗೆ ಅಂದರೆ ಬೀಗ ಹಾಕಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ವಾರ್ಡನ್ ಬರೆದು ಬಾಗಿಲು ಹೊಡೆದು ನಮ್ಮ ಫ್ರೆಂಡೆಲ್ಲ ಕಬೋರ್ಡಲ್ಲಿ ಬಚ್ಚಿಕೊಂಡು ಈಗ ಆ ಥರ ಎಲ್ಲ ಸೀನ್ಸ್ ಆಗಿದೆ. ಇವ್ರಲ್ಲಿ ಇನ್ನೊಂದು ಟ್ಯಾಲೆಂಟ್ ಇದೆ ಮಂಜುನಾಥ್ ನಾಯಕ್ ಅವರೇ, ಅದು ಮಿಮಿಕ್ರಿ ಟ್ಯಾಲೆಂಟು. ಓಕೆ, ಬಟ್ ಆ್ಯಕ್ಟರ್ಸ್ನ ಮಿಮಿಕ್ರಿ ಮಾಡಲ್ಲ ಇವರು, ಅಷ್ಟು ಟ್ಯಾಲೆಂಟ್ ಇನ್ನೂ ಬಂದಿಲ್ಲ. ಬಟ್ ಇರೋ ಎಲ್ಲ ಪ್ರಾಣಿಗಳು ಮಾಡ್ತಾರೆ ಅವರು. ಹೌದಾ? ಒಂದ್ಸರಿ ಮಾಡಿ ಮಂಜುನಾಥ್. ನಾನು ತುಂಬ ಇಷ್ಟಪಡೋದು ಪ್ರಾಣಿ ನಾಯಿ, ಅದ್ರದ್ದೊಂದು ಪರ್ಫೆಕ್ಟ್ ಮೂಡ್ವಾಗಿ ಮೂಡ್ ಬಂದಿದೆ. ಎಲ್ಲ ಎಲ್ಲದು ಬರುತ್ತೆ ಪರ್ಫೆಕ್ಟ್ ಆಗಿ. ಬಾಳ ಹಿಂದೆ ಬಂದಿದ್ದ ಅವಾಗ ಮಾಡಿದೀನಿ. ಇದು ಅಂಬಾದ ಒಂದು ಸೌಂಡ್ ಕಲ್ತು ಅಥವಾ ಕೋಣೆ ಏನು ಬರ್ಲಿಲ್ಲ? ಇಲ್ಲ ಇಲ್ಲ ಥರ ಮಾಡಿ ಮಂಜು, ಯಾವ ಥರ ಇಲ್ಲಿ ಮಾಡೋಕ್ಕಾಗುತ್ತೆ. ಆಮೇಲೆ ಇನ್ನೊಂದು ಮೇಕೆ, ನಾರ್ಮಲ್ ಮೇಕೆ ಸರ್. ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಸರ್ ಅವ್ರ ಹತ್ರ? ಇವ್ರು ನೋಡಿ ಇವ್ರ ಟ್ಯಾಲೆಂಟ್. ಇದ್ರ ಮಾಡೋ ಆರೆಂಜ್ ಗಿಡ ಥರ ಮಾಡ್ತಾನೆ ಬೇಕಾರ, ಆರೆಂಜ್ ಗಿಡ ಸೌಂಡ್ ಮಾಡೋ. ಆರೆಂಜ್ ಗಿಡ ಅವ್ರು ಯೋಚನೆ ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆ? ಇಲ್ಲ ಇಲ್ಲ ಆರೆಂಜ್ ಗಿಡ ಏನಿದ್ರ ಹಿಂದೆ ಬೇರೆ ಏನಾದ್ರೂ ಇದೆಯಾ ಸ್ಟೋರಿ? ಇಲ್ಲ, ಗಿಡ ಸೌಂಡ್ ಮಾಡಕ್ಕ ಆರೆಂಜ್ ಗಿಡ ಹೇಳಿದ್ರ ನೀವು ಮಾಡ್ತಾರೆ ಸರ್? ಗಿಡ ಮಾಡಿ
ಒಂದು ಗಾಳಿ ಆದ್ರೆ ಬಿಡ್ತಾರೆ. ಮತ್ತೆ ಒಳ್ಳೆ ಡ್ಯಾನ್ಸರ್ ಮಂಜುನಾಥ್. ಅಯ್ಯೋ ಅಯ್ಯೋ ಬರಲ್ಲ ಮೇಡಮ್, ನಿಜವಾಗ್ಲು ಸುಳ್ಳು ಹೇಳ್ತಾರೆ. ನಮ್ಮ ಮೂನ್ ವಾಕ್ ಮಾಡ್ತಾನೆ ದೊಡ್ಡ. ನಿಜವಾಗ್ಲು ನಾನು ಅವ್ರು ಏನ್ ಹೇಳ್ತಾರೆ ಡೈರೆಕ್ಟರ್ ಅದನ್ನ ನಂಬ್ತೀನಿ ಸರ್ ಅಲ್ವಾ. ನೀವು ಅದನ್ನೇ ನಂಬಿತಾನೆ ಮೂವಿ ಮಾಡಿದ್ದು 100 ಪುಶ್ ಅಪ್ಸ್ 10 ನಿಮಿಷ ಹೊಡಿತಾನೆ ಮೇಡಮ್ ಸರ್. ಈಗ ಇಲ್ಲ ಆಗಲ್ಲ ಸರ್, ಅವ್ರು ಡೈಲಾಗ್ ಏನು ಹೇಳ್ತಾರೆ ಅದೇ ಅದಕ್ಕೆ ಕೇಳಿದಿರ. ನಾವು ಏನು ತೋರಿಸಿದ ಡ್ಯಾನ್ಸ್ ತೋರಿಸ ಫಸ್ಟ್ ಸ್ಟೆಪ್ ತೋರಿಸ ಕೂತ ಇದು ಒಂದು ಸ್ಟೆಪ್ ಮೇಡಮ್ ಹಿಂಗೆ ಸ್ಟೆಪ್ ಆಯ್ತು ಅಲ್ಲ ಅಲ್ಲ ಸ್ಟೆಪ್ ಅಂತ ಡ್ಯಾನ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳಿದೆ ಅಲ್ಲ. ಅದೇ ನೆಕ್ಸ್ಟ್ ಸ್ಟೆಪ್ ಆಗ್ಬೋದಲ್ವಾ, ಮತ್ತೆ ಒಳ್ಳೆ ಸಿಂಗರ್ ಕೂಡ ಸರ್. ನೀವು ಪಾಪ ಎಲ್ಲ ಅವ್ರಿಗೆ ನೋಡಿ 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 ಸಿಂಗರ್ ಅವ್ರಿದ್ದಾರೆ ನೋಡಿ. ಸರ್ ಈ ಸಿನಿಮಾ ನೀವು ಫಸ್ಟ್ ಟೈಮ್ ಮಾಡಿದಾಗ ಅಂದ್ರೆ ಇವರು ನಿಮ್ಮನ್ನು ಸೆಲೆಕ್ಟ್ ಮಾಡಿದಾಗ ಏನ್ ಅನಿಸ್ತು ನಿಮ್ಗೆ? ಆಕ್ಚುಲಿ ಫಸ್ಟ್ ಏನು ಸೆಲೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ನಾವು ಹಂಗ ಆ ತರ ಪ್ಲಾನೇ ಮಾಡಿರ್ಲಿಲ್ಲ. ನೀವೆಲ್ಲರೂ ಕೂಡ ಇದರಲ್ಲಿ ಯಾರು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ಲಿಲ್ವಾ ಇದರಲ್ಲಿ? ಅಥವಾ ಮೊದಲೇ ಕ್ಯಾರೆಕ್ಟರ್ ಇವ್ರಿ ಇವರಿಗೆ ಅಂತ ಏನಾದರೂ ಪ್ರೋಸೆಸ್ ಬೇರೆ ತರ ಇತ್ತು ಆಕ್ಚುಲಿ. ಅದು ಅಂದ್ರೆ ಫಸ್ಟು ಸುಮ್ಮನೆ ಇವ್ರು ಇವರು ಅಂತ ಕಾಸ್ಟ್ ಮಾಡಿಬಿಟ್ಟು ಸುಮ್ಮನೆ ನಾವು ಒಂದು ಸೀನ್ನ ಎಲ್ಲರೂ ಎಲ್ಲ ಪಾತ್ರವನ್ನು ಎನ್ಯಾಕ್ಟ್ ಮಾಡ್ತಾ ಇದ್ವಿ. ಸೊ ಹಂಗೆ ಒಂದು ಸೀ ರಿಹರ್ಸಲ್ಸ್ ಟೈಮಲ್ಲಿ ಎಲ್ಲರೂ ಎಲ್ಲ ಪಾತ್ರವನ್ನು ಎನ್ಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾವುದು ಕೊನೆಗೆ ಯಾರ ಬಿಹೇವಿಯರು ಯಾವುದಕ್ಕೆ ಸೆಟ್ ಆಗುತ್ತೆ ಅನ್ನೋದನ್ನ ಹಂಗೆ ಪ್ಲೇಸ್ ಮಾಡ್ತಾ ಬಂದಿದ್ದು. ಸೊ ನಾವು ಲಾಸ್ಟ್ ಡೇ ತನಕ ನಾವು ಯಾರು ಯಾವ ಪಾತ್ರ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಹಾಗೆ ಎಲ್ಲದನ್ನೂ ಮಾಡ್ತಾ ಇದ್ವಿ. ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲ ನೋಡ್ಕೊಂಡು ಮಾತಾಡ್ತಾ ಇದ್ವಿ. ಅಂದ್ರೆ ಇವಾಗ ಒಂದು ಸೀನ್ ಇತ್ತು ಅಂದ್ರೆ ಇವಾಗ ಅಜಿತ್ ಇರ್ತಾನೆ, ಮಂಜಾ ಇರ್ತಾನೆ, ಪಚ್ಚಿ ಇರ್ತಾನೆ. ಸೊ ನಾನು ಪಚ್ಚಿ ಆಗಿರ್ತಿದ್ದೆ, ಅವನು ಅಜಿತ್ ಆಗಿರ್ತಿದ್ದ. ಸೊ ಹಂಗೆ ಸ್ವ್ಯಾಪ್ ಮಾಡ್ಕೊಂಡು ಮಾಡ್ತಾ 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 ಕೊನೆಗೆ ಶೂಟಿಂಗ್ ಹಿಂದಿನ ದಿನ ಫೈನಲ್ ಆಗಿದ್ದು. ಓಕೆ ನೀನು ಇದು ಮಾಡು, ನೀನು ಇದು ಮಾಡು, ನೀನು ಇದು ಮಾಡು ಅಂತ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು. ಓಕೆ ಟ್ರೈನಿಂಗ್ ಆ ಥರದ್ದೇನು ಮಾಡಿಲ್ವ ಅಂದರೆ ಟ್ರೈನಿಂಗ್ ಅಂದರೆ ಬೇಸಿಕ್ಲಿ ಏನಕ್ಕೆ ನಾನು ಸ್ವಲ್ಪ 4 weeks ರಿಹರ್ಸಲ್ ಅಂತ ಮಾಡ್ತಾಯಿದ್ವಿ. ಬಟ್ ಆ ರಿಹರ್ಸಲ್ಸಲ್ಲಿ ಇವಾಗ ಯಾವ ಸಿನಿಮಾ ನೀವೇನು ಡೈಲಾಗ್ ನೋಡ್ತೀರಾ ಅಂದರೆ ಫಾರ್ ಎಕ್ಸಾಂಪಲ್ ಅಜಿತ್ ಹೇಳಿರೋ ಡೈಲಾಗ್ ಆಗಲಿ, ಮಂಜಾ ಹೇಳಿರೋ ಡೈಲಾಗ್ ಆಗಲಿ, ಅದು ಅವರವರೇ ತೊಗೊಂಡಿರಲ್ಲ. ಎಲ್ಲರ ಹತ್ರ ಟ್ರೈನ್ ಮಾಡಿಸಿ ಓಕೆ ಇವಾಗ ಇದು ಇವ್ನಿಗೆ ಸೂಟ್ ಆಗುತ್ತೆ. ಕೆಲವು ಬಾಡಿ ಬಿಹೇವಿಯರ್ಸು ಮ್ಯಾಟರ್ ಆಗುತ್ತೆ ಆ ರೋಲ್ಗಳಿಗೆ. ಸೊ ಅವೆಲ್ಲ ನೋಡಿ ತೂಕ ಹಾಕಿ ಹಿಂದಿದ ದಿನ ರಾತ್ರಿ ತನಕ ಯಾರಿಗೆ ಯಾವ ಕ್ಯಾರೆಕ್ಟರ್ ಅಂತ ಹೇಳಿರಲಿಲ್ಲ ನಾನು. ಅಂದರೆ ಒಂದು ತಲೆಯಲ್ಲಿ ಒಂದಷ್ಟು ಇತ್ತು, ಬಿಕಾಸ್ ಯಾವುದನ್ನು ಕೊಟ್ಟರು ಪ್ರಿಪೇರ್ ಆಗೋ ಥರ ಇರಬೇಕಿತ್ತು. ನೆಕ್ಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಗಿದ್ದ ದಿವಸನೇ ಬೆಳಗ್ಗೆ ನೀನು ಇದು ಮಾಡ್ತಿದ್ಯಾ, ಇದು ಮಾಡ್ತಿದ್ದು, ಇದು ಮಾಡ್ತಿದ್ಯಾ ಅಂತ. ಆದರೂ ಅವತ್ತೊಂದು ದಿವಸ ನಾವು ಶೂಟ್ ಮಾಡಿದ್ದು ಅದನ್ನು ಯೂಸ್ ಮಾಡಿಲ್ಲ ನಾನು. ಸೊ ಅದು ಬೇಸಿಕ್ಲಿ ಇದ್ದಿದ್ದೆ ಟ್ರಯಲ್ಗೋಸ್ಕರ ಅಷ್ಟೇ, ಇವ್ರಿಗೆಲ್ಲ ನಾನು ಅಂದ್ಕೊಂಡಂಗೆ ವರ್ಕ್ ಆಗ್ತಿದೆಯಾ ಅಂತ. ಅದಾದಮೇಲೆ ರಿಹರ್ಸಲ್ಸ್ ಮಾಡಿ ಅದು ಎಕ್ಸಾಕ್ಟ್ಲಿ ಡೈಲಾಗ್ ನೋಡಿ ಹೇಳುವಂಥದ್ದು ಕತೆ ಇರಲಿಲ್ಲ, ಸಿಕ್ಕಾಬಡೆ ಇಂಪ್ರೋವೈಸೇಷನ್ ಇತ್ತು. ಸೊ ರಿಹರ್ಸಲ್ಸು ಹೋಮ್ವರ್ಕ್ ಸಿಕ್ಕಾಬಡೆ ಇತ್ತು. ಅಂದರೆ ಆ್ಯಕ್ಟಿಂಗ್ ವಯಸ್ಸಲ್ಲಿ ಇವರೆಲ್ಲರೂ ಸಿಕ್ಕಾಬಡೆ ವರ್ಕ್ ಮಾಡಿದರು, ಅಂದರೆ ಯಾರು ಯಾವ ಕ್ಯಾರೆಕ್ಟರ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಓಕೆ, ಹಾಸ್ಟೆಲ್ ಹುಡುಗರ ಜೊತೆಗೆ ಸಾಕಷ್ಟು ಮಾತುಕತೆ ಮಾಡೋದಿದೆ. ಏನೇನು ಹಾಸ್ಟೆಲ್ ಲೈಫಲ್ಲಿ ಅವರು ಅನುಭವಿಸಿದ್ರು, ಸಿನಿಮಾ ಲೋಕದಲ್ಲಿ ಅದನ್ನು ತೆರೆಗೆ ಕಾಣುವಂತಹ ಸಂದರ್ಭದಲ್ಲಿ ಏನೇನು ಈಗ ಜನ ಅದನ್ನು ಅನುಭವಿಸ್ತಾ ಇದ್ದಾರೆ, ಒಂದು ವೇಳೆ ಹಾಸ್ಟೆಲ್ ಲೈಫನ್ನು ಏನಾದರೂ ಮಿಸ್ ಮಾಡಿಕೊಂಡಿದ್ರೆ ಅನೇಕರು ಹೇಳುವ ಮಾತು ಒಂದೇ, ನಾವು ಹಾಸ್ಟೆಲ್ ಲೈಫನ್ನು ಮಿಸ್ ಮಾಡಿಕೊಂಡ್ವಿ ಆದರೆ ಸಿನಿಮಾದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ. ಚಿತ್ರತಂಡದ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದಮೇಲೆ.